ಗುರುಜಿ, ಮಿಥುನ ವರ್ಗಕ್ಕೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಂಬಂಧಿಸುವುದಲ್ಲ. ಹೆಣ್ಮಕ್ಕಳಿಗಾಗಲಿ ಗಂಡ್ಮಕ್ಕಳಿಗಾಗಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಅಂದುಕೊಂಡಂತಹ ರೀತಿ ನಿಮ್ಮ ಮನಸ್ಥಿತಿ ಇರುವುದಿಲ್ಲ. ಜೊತೆಗೆ ಎಲ್ಲವೂ ಸಹಿತ ಬಹಳ ಸುಂದರವಾಗಿ ಎಲ್ಲವೂ ಸಹಿತ ಕೆಲಸ ಆಯ್ತೇನೋ ಪರವಾಗಿಲ್ಲಪ್ಪ ಇವತ್ತಿನ ದಿವಸ ಸ್ವಲ್ಪ ನೆಮ್ಮದಿ ನೋಡ್ಬೋದು ಅಂತ ನಿಮ್ಮ ಮನಸ್ಸಿಗಿರ್ಬೋದು. ಆದರೆ ಯಾವುದನ್ನು ಕಾರ್ಯಗತಕ್ಕೆ ತಂದುಕೊಳ್ಳೋಕ್ಕಾಗುವುದಿಲ್ಲ. ಹಾಗೆ ಇಲ್ಲದ ಸಮಸ್ಯೆಗಳನ್ನು ಹೆದರಿಸಬೇಕಾದ ಪ್ರಸಂಗ ಎದುರಾಗ್ತಾ ಇರೋದು. ಇವತ್ತು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಜೊತೆಗೆ ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಒಂದಿಷ್ಟು ಕ್ಷೀರದಾನವನ್ನು ಅಥವಾ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ಇಂಥದ್ದನ್ನು ದಾನವಾಗಿ ಮತ್ತೊಬ್ಬರು ಕೊಡೋದ್ರಿಂದ ಇವತ್ತು ಬಂದುದುಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4ರವರೆಗೂ ಹೆಣ್ಣುಮಕ್ಕಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದರೂ ಯಾರಾದರೂ ಹಿರಿಯರ ಜೊತೆಯಲ್ಲಿರ್ತಕ್ಕಂಥವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಇತ್ತೀಚೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡಕು ತೊಡಕುಗಳಿಂದ ವಿದ್ಯಾಭ್ಯಾಸವನ್ನು ಸಮಂಜಸವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೂ ಇದು ಪ್ರಾರಂಭದಲ್ಲೇ ಸರಿಪಡಿಸ್ಕೊಳ್ಳೋದು ಭಾಳ ಉತ್ತಮ. ಹಾಗೆ ಅದು ಹೆಮ್ಮರವಾಗಿಬಿಟ್ರೆ ನಿಮ್ಮ ಮನಸ್ಥಿತಿ ಓದಲಿಕ್ಕೆ ಆಗುವುದಿಲ್ಲ, ಓದೋದ್ರ ಕಡೆ ಇಂಟ್ರೆಸ್ಟ್ ಇರುವುದಿಲ್ಲ, ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಜೋಪಾನ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ದುರ್ಗಾ ಮತ್ತು ಕ್ಷೇತ್ರಪಾಲಕನ ಅಂದರೆ ದುರ್ಗಾ ಕ್ಷೇತ್ರಪಾಲಕನ ಆರಾಧನೆ ಬೇಕು. ಕಾರಣ ನಿಮ್ಮ ಮನೆದೇವರ ಆರಾಧನೆ, ಜೊತೆಗೆ ಒಂದು ಶಕ್ತಿ ದೇವತಾ ಪ್ರಾರ್ಥನೆ. ಸಿಂಹರಾಶಿಯವರು ಒಂದು ಶಕ್ತಿ ದೇವತಾ ಪ್ರಾರ್ಥನೆ ಮಾಡೋದರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀರಿ. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ನಡೆ ನಡವಳಿಕೆಗಳೇ ಬೇರೆ. ನೀವು ಅಂದ್ಕೊಂಡಂಗೆ ಆಗ್ತಿಲ್ವಲ್ಲ, ನಾನು ಅಂದ್ಕೊಂಡಂಗೆ ಬದುಕೋಕ್ಕಾಗ್ತಾಯಿಲ್ವಲ್ಲ ಅಂತ ಇಲ್ಲದ ಸಮಸ್ಯೆಗಳನ್ನು ತಂದುಕೊಂಡಿರ್ತೀರಿ. ಏನೇ ಆದರೂ ಇವತ್ತು ಹನುಮನ ಆರಾಧನೆ ಮಾಡಿ. ಮಧ್ಯಾಹ್ನ 2 ಗಂಟೆ ನಂತರ ಅಪರಾಹ್ನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣುವಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆಯೂ ಬಹಳ ಕಾಳಜಿ ವಹಿಸಬೇಕು. ಇವತ್ತು ನಿಮ್ಮ ಆರೋಗ್ಯದಲ್ಲೂ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತೀರಿ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಚಂಚಲತೆಯಿಂದಿರುವಂತಹ ಕಾಲ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆದೇವರ ಪಟಕ್ಕೆ ಒಂದಷ್ಟು ಗಂಧವನ್ನು ಇಟ್ಟು ಉಳಿದಂತಹ ಗಂಧವನ್ನು ನೀವು ಹಣೆಗಿಟ್ಕೊಳ್ಳೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಿರ್ತಕ್ಕಂಥ ಸಾಕು ಪ್ರಾಣಿಗಳಿಗೆ, ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಧಾನ್ಯಗಳನ್ನು ಆಹಾರವನ್ನು ಹಾಕೋದ್ರಿಂದ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನೂ ಒಂದು ವಿಶೇಷ ಅಂದರೆ ಮನೆಯ ಸಮೀಪ ಸುತ್ತಮುತ್ತ ಎಲ್ಲಾದರೂ ಹನುಮನ ಆಲಯ ಇದ್ದರೆ ಒಂದು 9 ವಿಳೆದೆಲೆನ ಸಿಂಹರಾಶಿಯವರು ತೆಗೆದುಕೊಂಡು ಕೊಡೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಶತ್ರುತ್ವ ದೂರ ಆಗಿ ಒಂದಿಷ್ಟು ಜನಗಳಲ್ಲಿ ಮಿತ್ರವನ್ನು ಅಂದರೆ ಒಂದಿಷ್ಟು ವಿಶ್ವಾಸವನ್ನು ಸ್ನೇಹವನ್ನು ಬೆಳೆಸಲಿಕ್ಕೂ ದಾರಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನ ಕನ್ಯಾರಾಶಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ, ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ.
ಅಯ್ಯೋ ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.